ಟಾಸ್ ಇಂಗ್ಲೆಂಡ್ ವಿರುದ್ಧ ಹೈದರಾಬಾದ್ನಲ್ಲಿ ನಡೀತಾ ಇರುವ ಪ್ರಥಮ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಬೃಹತ್ ಮೊತ್ತದತ್ತ ಹೆಜ್ಜೆ ಹಾಕಿದೆ. ಮೊದಲ ದಿನದಲ್ಲಿ ಆತಿಥೇಯ ಬೌಲರ್ಗಳು ಮೇಲುಗೈ ಸಾಧಿಸಿದ್ರೆ ಎರಡನೇ ದಿನದ ಆಟದಲ್ಲಿ ಬ್ಯಾಟರ್ಗಳು ಪರಾಕ್ರಮ ಮೆರೆದಿದ್ದಾರೆ. ಇಂಗ್ಲೆಂಡ್ 246 ಉತ್ತರವಾಗಿ ಎರಡನೇ ದಿನದಾಟದ ಅಂತ್ಯಕ್ಕೆ ಭಾರತ ತಂಡವು 110 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 421 ರನ್ ಗಳಿಸಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ 175 ರನ್ಗಳ ಮಹತ್ವದ ಮುನ್ನಡೆ ಗಳಿಸಿದೆ. 80 ರನ್ ಗಳಿಸಿದ ಜೈಸ್ವಾಲ್ ವಿಕೆಟ್ ಬೇಗನೆ ಕಳೆದುಕೊಂಡ್ರು. ಕೆಎಲ್ ರಾಹುಲ್ 86 ರನ್ಗಳ ಕೊಡುಗೆ ನೀಡಿದ್ರು. ಶುಭಮನ್ ಗಿಲ್ 23, ಶ್ರೇಯಸ್ ಅಯ್ಯರ್ 35 ಮತ್ತು ಶ್ರೀಕರ್ ಭರತ್ 41 ರನ್ ಮಾಡಿ ವಿಕೆಟ್ ಒಪ್ಪಿಸಿದ್ರು. ಆಕರ್ಷಕ ಅರ್ಧಶತಕ ಗಳಿಸಿದ ರವೀಂದ್ರ ಜಡೇಜಾ 81 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ದಾರೆ. ಇವರ ಜೊತೆ ಅಕ್ಷರ್ ಪಟೇಲ್ 35 ರನ್ ಸಿಡಿಸಿ ಕ್ರಿಸ್ನಲ್ಲಿ ಇದ್ದಾರೆ. ಮೂರನೇ ದಿನದಲ್ಲಿ ಮತ್ತಷ್ಟು ರನ್ ಕಲೆ ಹಾಕುವ ಲೆಕ್ಕಾಚಾರದಲ್ಲಿ ಭಾರತದ ದಾಂಡಿಗರು ಇದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಟೆಸ್ಟ್ ಸರಣಿ ನಡೀತಾ ಇದೆ. ಈ ಟೆಸ್ಟ್ನಲ್ಲಿ ಮೊದಲ ದಿನದಲ್ಲಿ ಇಂಗ್ಲೆಂಡ್ 246 ರನ್ ಗಳಿಸಿ ಆಲ್ ಔಟ್ ಆದ್ರೆ ಎರಡನೇ ದಿನದಲ್ಲಿ ಭಾರತ ಬೃಹತ್ ಮೊತ್ತವನ್ನ ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದೆ. ಇದೀಗ ಎರಡನೇ ದಿನದಾಟವು ಮುಕ್ತಾಯವಾಗಿದ್ದು ಮೂರನೇ ದಿನದಾಟಕ್ಕೂ ಕೂಡ ನಿರೀಕ್ಷೆಯ ಆಟವನ್ನ ಆಡಲಿದೆ ಅನ್ನುವಂತಹ ಮಾತುಗಳು ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಭಾರತ ಎರಡನೇ ದಿನದಾಟದ ಕೊನೆಯಲ್ಲಿ 421 ರನ್ನನ್ನ ಗಳಿಸಿದೆ. ಇನ್ನು ಭಾರತದ ಬೌಲರ್ಗಳ ಜೊತೆಗೆ ಬ್ಯಾಟರ್ಗಳು ಕೂಡ ಈ ಟೆಸ್ಟ್ನಲ್ಲಿ ಉತ್ತಮ ಪ್ರದರ್ಶನವನ್ನ ತೋರಿದ್ದಾರೆ. 80 ರನ್ ಜೈಸ್ವಾಲ್ ಗಳಿಸಿದ್ರೆ 86 ರನ್ಗಳ ಕೊಡುಗೆಯನ್ನ ಕೆಎಲ್ ರಾಹುಲ್ ನೀಡಿದ್ರು. ಶುಭಮನ್ ಗಿಲ್ 23 ರನ್ ಗಳಿಸಿದ್ರೆ ಶ್ರೇಯಸ್ ಅಯ್ಯರ್ 35 ರನ್ ಗಳಿಸಿದ್ದಾರೆ. ಇನ್ನು ಶ್ರೀಕರ್ ಭರತ್ 41 ರನ್ ಗಳಿಸಿ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಆಕರ್ಷಕ ಅರ್ಧಶತಕ ಗಳಿಸಿದ ರವೀಂದ್ರ ಜಡೇಜಾ 81 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ದಾರೆ. ಇವರ ಜೊತೆಗೆ ಅಕ್ಷರ್ ಪಟೇಲ್ ಕೂಡ 35 ರನ್ ಸಿಡಿಸಿ ಅಜೇಯರಾಗಿ ಉಳಿದಿದ್ದಾರೆ. ಹಾಗಾಗಿ ಮೂರನೇ ದಿನದ ಆಟದಲ್ಲಿ ಮತ್ತಷ್ಟು ರನ್ ಕಲೆ ಹಾಕುವ ಲೆಕ್ಕಾಚಾರದಲ್ಲಿ ಭಾರತ ತಂಡದ ಆಟಗಾರರು ಇದ್ದಾರೆ.